ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ನಾವು ಮನೆಯಲ್ಲಿ ಕತ್ತರಿಗಳನ್ನು ಬಳಸಿ ಬಳಸ್ತೀವಿ ಯಾಕಂದರೆ ಹಾಲಿನ ಪ್ಯಾಕೆಟ್ ಕಟ್ ಮಾಡ್ಲಿಕ್ಕಾಗಿರ್ಬೋದು ಅಥವಾ ನಾವು ಯಾವುದಾದ್ರೂ ಬಟ್ಟೆ ಪೇಪರ್ಸು ಈ ರೀತಿ ಕಟ್ ಮಾಡಲಿಕ್ಕೆ ಕತ್ತರಿಯನ್ನು ಬಳಸಿ ಬಳಸ್ತೀವಿ ಸೊ ಹೀಗಿರುವಾಗ ಕತ್ತರಿ ಮಂಡಾಗಿರುತ್ತೆ ಹಾಗಾದರೆ ಕತ್ತರಿ ಶಾರ್ಪ್ ಮಾಡೋದಕ್ಕೆ ಇಲ್ಲಿ ಕೆಲವೊಂದಷ್ಟು ಟಿಪ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರ ಇದೆ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಸ್ನೇಹಿತರೆ ಎಸ್ ಇವಾಗ ಅಡುಗೆ ಮನೆಯಲ್ಲಿ ಅಥವಾ ಬಟ್ಟೆ ಕಟ್ಟಿಂಗ್ ಹೀಗೆ ಅನೇಕ ಕೆಲಸಕ್ಕೆ ಕತ್ತರಿಗಳನ್ನ ಬಳಸ್ತಾ ಇರ್ತೇವೆ ಸೊ ನಿರಂತರವಾಗಿ ಬಳಸೋದ್ರಿಂದ ಅಥವಾ ಕೆಲವೊಮ್ಮೆ ಹಾಗೆ ಇಟ್ಟಿರೋದ್ರಿಂದ ಕೂಡ ಮನೆಯಲ್ಲಿ ಬಳಸುವಂತಹ ಕತ್ತರಿ ಹರಿತವನ್ನ ಕಳೆದುಕೊಂಡಿರುತ್ತದೆ ಇಲ್ಲಿ ಸುಲಭವಾಗಿ ಕತ್ತರಿಗಳನ್ನ ಹರಿತಗೊಳಿಸುವಂತಹ ವಿಧಾನ ಇದೆ ಇದನ್ನ ಖಂಡಿತ ಟ್ರೈ ಮಾಡಿ ಮೊದಲಾಗಿ ಅಂಗಡಿಗಳಲ್ಲಿ ಸ್ಯಾಂಡ್ ಪೇಪರ್ ಸಿಗುತ್ತದೆ ಇದನ್ನ ತೆಗೆದುಕೊಂಡು ಬಂದು ಕತ್ತರಿಯ ಸಹಾಯದಿಂದ ತೆಳುವಾಗಿ ಉದ್ದಕ್ಕೆ ಕತ್ತರಿಸಿಕೊಳ್ಳಿ ಕತ್ತರಿಂದ ಹನ್ನೆರಡು ಪೀಸ್ ಕತ್ತರಿಸುವುದರೊಳಗಾಗಿ ನಿಮ್ಮ ಕತ್ತರಿ ಹರಿತವಾಗುವುದನ್ನು ನೀವು ಗಮನಿಸಬಹುದು ಸ್ಯಾಂಡ್ ಪೇಪರ್ ಕತ್ತರಿಯ ಬ್ಲೇಡನ್ನು ಶಾರ್ಪ್ ಮಾಡುತ್ತದೆ ಎಂಟು ಇಂಚು ಉದ್ದದ ಅಲ್ಯೂಮಿನಿಯಂ ಫಾಯಿಲ್ ಸೀಟನ್ನು ಉದ್ದಕ್ಕೆ ಸ್ವಲ್ಪ ದಪ್ಪಕ್ಕೆ ಮಡಚಿಕೊಳ್ಳಿ ನಂತರ ಇದನ್ನು ಸಪೂರಕ್ಕೆ ಕತ್ತರಿಯ ಸಹಾಯದಿಂದ ಕತ್ತರಿಸಿಕೊಳ್ಳಿ ಇದು ಕೂಡ ಕತ್ತರಿಯ ಬ್ಲೇಡನ್ನು ಹರಿತಗೊಳಿಸುತ್ತದೆ ನೆಕ್ಸ್ಟು ಹಾರ್ಡ್ವೇರ್ ಶಾಪ್ಗಳಲ್ಲಿ ಶಾರ್ಪ್ನಿಂಗ್ ಕಲ್ಲು ಸಿಗುತ್ತದೆ ಕತ್ತರಿಯನ್ನು ಇದಕ್ಕೆ ಉಜ್ಜೋದ್ರಿಂದ ಕೂಡ ಕತ್ತರಿ ಶಾರ್ಪ್ ಆಗುತ್ತದೆ ಸೊ ನೋಡಿದರೆ ಅಲ್ವಾ ಸ್ನೇಹಿತರೆ ಕತ್ತರಿಯನ್ನು ನಾವು ಹೇಗೆ ಶಾರ್ಪ್ ಮಾಡ್ಕೋಬೇಕು ಅಂತ ಸೊ ಇಲ್ಲಿರುವಂತಹ ಕೆಲವೊಂದು ಟಿಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಕತ್ತರಿಯನ್ನು ಶಾರ್ಪ್ ಮಾಡ್ಬೋದು ಸೊ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಕ್ ಬಾಯ್